ಭಾರತದ ಮತ್ತು ಕರ್ನಾಟಕ ರಾಜ್ಯದ ಗೌರವವನ್ನು ಹೆಚ್ಚು ಮಾಡಿದ್ದೀರಿ. ಅದಕ್ಕೆ ಕರ್ನಾಟಕದ ಇಡೀ ಕನ್ನಡಿಗರ ಇದು ಹೆಮ್ಮೆ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಾರಿ ಚೈನಾದಲ್ಲಿ ನಡೆದಂಥ ಏಷ್ಯನ್ ಗೇಮ್ಸ್ನಲ್ಲಿ ಅತ್ಯಧಿಕ ಪದಕಗಳನ್ನು ನಮ್ಮ ಕ್ರೀಡಾಪಟುಗಳು ಗಳಿಸಿದ್ದಾರೆ. ಈ ವರ್ಷ 107 ಪದಕಗಳನ್ನು ಗಳಿಸಿದ್ದಾರೆ ಇಡೀ ದೇಶದಲ್ಲಿ. ನಮಗೆ ಆಸೆ ಇದೆ, ಭಾರತ ದೇಶ ಒಂದು ದೊಡ್ಡ ದೇಶ. ಇವತ್ತು ಚೈನಾನೂ ಕೂಡ ಮೀರಿಸ್ಬಿಟ್ಟಿದೆ ಜನಸಂಖ್ಯೆಯಲ್ಲಿ. ಇಡೀ ಜಗತ್ತಿನಲ್ಲಿ ಭಾರತ ದೇಶ ನಂಬರ್ ಒನ್ ಪಾಪ್ಯುಲೇಷನ್ನಲ್ಲಿ, ಎರಡನೇದು ಚೈನಾ. ನಾವು ಏಷ್ಯನ್ ಗೇಮ್ಸ್ನಲ್ಲಿ 1-2 ಸ್ಥಾನಕ್ಕೆ ಬಂದರೆ ನಮಗಿನ್ನೂ ಗೌರವ ಹೆಚ್ಚಾಗ್ತದೆ. ನಮ್ಮ ಕ್ರೀಡಾಪಟುಗಳು ಈ ದೇಶಕ್ಕೆ ಹೆಚ್ಚು ಗೌರವ ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ದಿಕ್ಕಿನಲ್ಲಿ ನಮ್ಮ ಕ್ರೀಡಾಪಟುಗಳು ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಏಷ್ಯನ್ ಗೇಮ್ಸ್ನಲ್ಲಿ ಗೆದ್ದವರಿಗೆ ಮತ್ತು ಒಲಿಂಪಿಕ್ಸ್ ಗೇಮ್ನಲ್ಲಿ ಗೆದ್ದವರಿಗೆ ಹೆಚ್ಚು ಬಹುಮಾನದ ಮೊತ್ತವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಬಜೆಟ್ನಲ್ಲೇ ಘೋಷಣೆ ಮಾಡಿದ್ದೆ. ನಾನು ಒಲಿಂಪಿಕ್ಸ್ ಗೇಮ್ನಲ್ಲಿ ಗೆದ್ದರೆ ಚಿನ್ನ ಗೆದ್ದರೆ 5 ಕೋಟಿ, ಬೆಳ್ಳಿ ಗೆದ್ದರೆ 3 ಕೋಟಿ, ಆಮೇಲೆ ಕಂಚು ಗೆದ್ದರೆ 2 ಕೋಟಿ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿದ್ದೀನಿ. ಅದು ಮೊದಲನೇ ಸ್ಟೇಟ್ ಇಡೀ ಇಂಡಿಯಾದಲ್ಲಿ, ಇಡೀ ದೇಶದಲ್ಲಿ ಕರ್ನಾಟಕ ಇಷ್ಟೊಂದು ದೊಡ್ಡ ಮೊತ್ತವನ್ನು ಕ್ರೀಡಾಪಟುಗಳಿಗೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದು ನಮ್ಮ ರಾಜ್ಯನೇ. ಇಡೀ ದೇಶದಲ್ಲಿ ಮೊದಲನೇ ರಾಜ್ಯ, ಈಗ ಬೇರೆ ಬೇರೆ ರಾಜ್ಯಗಳು ಕೂಡ ಮಾಡಿರಬೇಕು. ಈಗ ನಮ್ಮ ರಾಜ್ಯದಿಂದ ಸುಮಾರು 3 ಜನರು ಚಿನ್ನ ಗೆದ್ದಿದ್ದಾರೆ, 4 ಜನರು ಚಿನ್ನ ಗೆದ್ದಿದ್ದಾರೆ, 5 ಜನ ಬೆಳ್ಳಿ ಪದಕ ಗೆದ್ದಿದ್ದಾರೆ. ರಾಜೇಶ್ವರಿ ಗಾಯಕ್ವಾಡ್ ಬಂದಿಲ್ವ ಅವರು, ಸಿಸ್ಟರ್ ಬಂದರು ಕ್ರಿಕೆಟ್ ಚಿನ್ನ. ಟೆನಿಶ್ ನಮ್ಮ ಬೋಪಣ್ಣ ಬೆಂಗಳೂರಿನವರೇ, ಕೊಡಗಿನವರು ಮೂಲತಃ, ಈಗ ಬೆಂಗಳೂರಿನಲ್ಲಿ ವಾಸ ಅಲ್ಲ, ಬೆಂಗಳೂರಿನವರು. ಆಮೇಲೆ ಮಿಜೋ ಚಾಕೋ ಕುರಿಯನ್, ಯಾರು ನೀವು, ಶ್ರೀ ನಿಹಾಲ್ ಜೋಯೆಲ್ ಅವ್ರಿಗೂ ಚಿನ್ನ ಬಂದಿದೆ. ಮಿಥುನ್ ಬ್ಯಾಡ್ಮಿಂಟನ್ ಅವ್ರ ಪೇರೆಂಟ್ ನೀವು, ವೆರಿ ಗುಡ್. ಆಮೇಲೆ ಸಾಯಿ ಪ್ರತೀಕ್ ಬ್ಯಾಡ್ಮಿಂಟನ್, ವೆರಿ ಗುಡ್. ಕುಮಾರಿ ದಿವ್ಯಾ ಶೂಟಿಂಗ್ನಲ್ಲಿ 10 ಮೀಟರ್ ಪಿಸ್ತೂಲ್ ಮಿಕ್ಸೆಡ್ ಬೆಳ್ಳಿ, ಎರಡು ಬೆಳ್ಳಿ ಸಿಕ್ಕಿದ್ದಾವೆ. ಕುಮಾರಿ ಆದಿತಿ ಅಶೋಕ್ ಬಂದಿಲ್ವಾ, ಇಷ್ಟು ಜನಗೆ 4 ಚಿನ್ನಗಳು ಬಂದಿದ್ದಾವೆ, 5 ಬೆಳ್ಳಿಗಳು ಬಂದಿದ್ದಾವೆ. ಆಮೇಲೆ ಕೋಚಸ್ಗಳು, ತರಬೇತುದಾರರು, ಕಬಡ್ಡಿ ತರಬೇತುದಾರರು ತೇಜಸ್ವಿನಿ ಬಾಯಿ, ಶ್ರೀಮತಿ ಅಂಕಿತಾ ಬಿ ಎಸ್ ಆಕಿ ತರಬೇತುದಾರರು, ಸಿ ಎ ಕುಟ್ಟಪ್ಪ ಬಾಕ್ಸಿಂಗ್ ತರಬೇತುದಾರರು. ನೀವು ಕೊಡಗಿನವರ, ಭಾಳ ಸಂತೋಷ.
ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯಕ್ಕೆ ನೀವು ಬೆಳ್ಳಿ ಮತ್ತು ಚಿನ್ನದ ಪದಕಗಳನ್ನು ಗೆದ್ದು